ದಿವಸ ಸುಮಾರು 4 ಅಧ್ಯಾಯಗಳನ್ನು ಇವತ್ತು ಮುಗಿಸಿ ನಾಳೆ 2 ಇಟ್ಟಿರ್ತೇನೆ. ಇವತ್ತೂ ಸ್ವಲ್ಪ ಬೇಗನೆ ಮುಗಿಸಿ. ಮೊನ್ನೆ ನೀವು ಬಾಬಾರವರ ಸಮಾಧಿಗಳ ಬಗ್ಗೆ ಪೂರ್ಣ ತಿಳ್ಕೊಂಡ್ರಿ. ಬಾಬಾರವರ ಆರತಿಯನ್ನು ಕೊನೆಯವರೆಗೂ ಮಾಡ್ತಿದ್ದವರು ಬಾಪು ಸಾಹೇಬ್ ಜೋಗ್. ಇವರು ಪುಣದವರು. 1909 ತನಕನೂ ಅವರು ಗೌರ್ಮೆಂಟ್ ಸರ್ವಿಸ್ ಒಳಗೆ ಇರ್ತಾರೆ. ಅದು ಮುಗಿದ ಮೇಲೆ ಶಿರಡಿಗೆ ಬಂದು ಸೆಟಲ್ ಆಗ್ತಾರೆ. ಅಲ್ಲಿಂದ ಮೇಘ ಅವರ ನಂತರ ಇವರೇ ಪೂಜೆಯನ್ನು ಮಾಡ್ತಿರ್ತಾರೆ, ಆರತಿಯನ್ನೆಲ್ಲ ಮಾಡ್ತಿರ್ತಾರೆ. ಅವರು ಬಾಬಾ ಒಂದು ದಿವಸ ಕೇಳ್ತಾರೆ, ನಾನು ಇಷ್ಟು ದಿವಸ ನಿಮ್ಮ ಸೇವಾ ಮಾಡಕತ್ತೀನಿ, ನನಗೆ ಅದರೂ ಶಾಂತಿ ಅನ್ನೋದು ಸಿಗುವಂಥದ್ದು, ಮತ್ತು ನೀವು ನನಗೆ ಯಾವಾಗ ಆಶೀರ್ವಾದ ಮಾಡ್ತೀರಿ? ಆವಾಗ ಬಾಬಾ ಹೇಳ್ತಾರೆ, ಸ್ವಲ್ಪ ಕಾಲ ತಡೀರಿ, ನಿಮ್ಮ ಕರ್ಮಗಳು ಸವಿತವೆ, ನಿಮ್ಮ ಪಾಪಗಳು ಸುಟ್ಟು ಬೂದಿಯಾಗ್ತವೆ, ಆವಾಗ ನೀವು ಅರಿಷಡ್ ವರ್ಗಗಳಿಂದ ಮುಕ್ತಿಯಾಗ್ತೀರಿ ಅಂತ ಹೇಳ್ತಾ ಆಶೀರ್ವಾದ ಮಾಡ್ತಾರೆ. ಮುಂದೆ ಸ್ವಲ್ಪ ದಿವಸದೊಳಗಿನ ಅವರು ಹೆಂಡತಿ ದೇಹ ಬಿಡ್ತಾರೆ, ಅವಾಗ ಇವರು ಸನ್ಯಾಸತ್ವವನ್ನು ಸ್ವೀಕರಿಸ್ತಾರೆ. ಈ ಬಾಬು ಸಾಹೇಬ್ ಜೋಗ್ ಅವರು ಪೆನ್ಷನ್ ಮೇಲೇನೆ ಜೀವನ ಮಾಡ್ತಿರ್ತಾರೆ. ಒಬ್ರಿಗೆ ಅವ್ರ ರಿಲೇಟಿವ್ಸ್ಗೆ 1400 ರೂಪಾಯಿ ಸಾಲ ಕೊಟ್ಟಿರ್ತಾರೆ, ಹ್ಯಾಂಡ್ ಲೋನ್. ಸುಮಾರು 7 ವರ್ಷಗಳಿಂದ ಅವರು ಹೊರಳಿ ಕೊಡೋದಿಲ್ಲ ಅದನ್ನು. ಇವರು ಬಾಬಾರ ಹತ್ರ ಹೋಗಿ ಹೇಳ್ತಿರ್ತಾರೆ, ಇಲ್ಲ ನನಗೆ ಅವ್ರು ಸಾಲ ತೊಗೊಂಡಾರ ಕೊಡೋಲ್ರಿ, ನಾನು ಹೋಗಿ ಕೇಳ್ಕೊಂಬರ್ತೇನೆ ಅಂಥೇಳಿ ಇವ್ರು ಹೇಳಬೇಕು. ಪ್ರತಿ ಸತಿ ಹೇಳಿದಾಗೂ ಬಾಬಾ ಅಲ್ಲ್ಯಾಕೆ ಹೋಗ್ತಿರ್ತಾರೆ, ಇಲ್ಲೇ ಬರ್ತಿರ್ತಾರೆ, ಹೋಗೋಣ ಅಂತ. 7 ವರ್ಷ ಆದ್ಕೂಡಲೇ ಅವ್ರು ಹೇಳ್ತಾರೆ, ಬಾಬಾ ಇಲ್ಲ ಇನ್ನು ಬರೋದಿಲ್ಲ, ಅದು ಸುಳ್ಳು ಹೇಳ್ತಾ ಇದ್ದಾರೆ ನೀವು ನನಗೆ. ಆವಾಗ 7 ವರ್ಷ ಆದಮೇಲೆ ಅವ್ರು ಬರ್ತಾರೆ, ಬಂದು ಇವರಿಗೆ ರಿಕ್ವೆಸ್ಟ್ ಮಾಡ್ತಾರೆ, ನಾವು ಬಡ್ಡಿ ಗಿಡ್ಡಿ ಏನು ಕೊಡೋಂಗಿಲ್ಲ, ಹಸಿರಷ್ಟು ತಕ್ಕೊಡ್ತೇವೆ ನಾವು, ನಮ್ಮ ಹತ್ರ ಅಷ್ಟು ಇದೂ ಇಲ್ಲ ಅಂತ ಅಂದ್ರೆ ಅದು ಇವರು ಒಪ್ಪೋದಿಲ್ಲ. ಬಾಪು ಸಾಹೇಬ್ ಜೋಗ್ ಅವರು ಹೇ ಮತ್ತು 7 ವರ್ಷ ಕಟ್ಟಲಿತ್ತಳದೆ ನಾನು. ಆವಾಗ ಅದು ಬಾಬಾರ ಹತ್ರ ಹೋಗ್ತೈತಿ, ಬಾಬಾರು ಹೇಳ್ತಾರೆ ಇಲ್ಲ ಬಡ್ಡಿ ತೊಗೊಳ್ಬೇಡ, ಹಸಿರಷ್ಟು ನೀನು ತೊಗೊಂಡ್ಬೇಡ, ಆಯಿತು ಅಂಥೇಳಿ ಅವ್ರು ತೊಗೊಂಡು ಆ 1400 ರೂಪಾಯಿನ ಬಾಬಾರ ಹತ್ರ ಇರ್ತಾರೆ. ಬಾಬಾ ಬೇಡ ನೀನು ಉಪಯೋಗ ಮಾಡ್ಕೋದನ್ನಂತೇಳಿ ಹೊಳ್ಳೆಯವರಿಗೆ ಕೊಡ್ತಾರೆ. ಬಾಬಾರವರು ಕೆಲವೊಂದು ವಚನಗಳನ್ನು ನಾನು ಮೊನ್ನೆ ಹೇಳಿದ್ದೆ ನಿಮಗೆ, ಯಾರು ನನ್ನನ್ನು ಪ್ರೀತಿಯಿಂದ ನೋಡ ಬಯಸುತ್ತಾರೆಯೋ ಅವರು ನನ್ನನ್ನು ಕಾಣುತ್ತಾರೆ, ನಾನಿಲ್ಲದ ಜಗತ್ತು ಅವರಿಗೆ ಶೂನ್ಯವಾಗಿ ಕಾಣುತ್ತದೆ, ನನ್ನ ಲೀಲೆಗಳು ವಿನಃ ಅವರು ಬೇರೆ ಏನನ್ನೂ ಹೇಳಬಯಸುವುದಿಲ್ಲ, ನಿರಂತರವಾಗಿ ಯಾರು ನನ್ನ ನಾಮವನ್ನೇ ಸ್ಮರಿಸುತ್ತಾ ಇರ್ತಾರೋ, ಯಾರು ನನ್ನಲ್ಲಿ ಸಂಪೂರ್ಣ ಶರಣಾಗತಿಯನ್ನು ಹೊಂತಾರೋ ಅವರಿಗೆ ನಾನು ಚಿರಋಣಿ, ಮುಕ್ತಿಯನ್ನು ದೊರಕಿಸಿಕೊಟ್ಟು ನಾನು ಧನ್ಯನಾಗ್ತೇನೆ ಅಂತ ಹೇಳ್ತಾರೆ. ಯಾರು ನನ್ನನ್ನು ಧ್ಯಾನ ಮಾಡ್ತಾ ಮೊದಲು ನನಗೆ ಅರ್ಪಿಸಿದೆ ತಾವು ಏನನ್ನೂ ಸ್ವೀಕರಿಸುವುದಿಲ್ಲ ಅಂಥವರ ಆದೀನನೂ ನಾನು, ಅವ್ರು ಹೇಳ್ದಂಗೆ ನಾನು ಕೇಳ್ತೇನೆ ಅಂತ. ಯಾರು ಅದಕ್ಕಾಗಿ ಹೇಳ್ತಾರೋ, ನೀವು ನಿಮ್ಮ ಅಹಂಕಾರವನ್ನು ತ್ಯಾಗ ಮಾಡಿ ಅಹಂಭಾವವನ್ನು ತ್ಯಜಿಸಿ ನನಗೆ ಶರಣಾಗ್ರಿ ಅಂತ ಹೇಳ್ತಾ ಅವ್ರು ಹೇಳ್ತಾರೆ, ನಾನು ಯಾರು, ನನ್ನ ಎಲ್ಲಿನೂ ನೀವು ಹುಡುಕೊಂಡು ಹೋಗುವ ಜರೂರತ್ತಿಲ್ಲ, ಎಲ್ಲರಲ್ಲಿಯೂ ನಾನು ಅಡಗಿದ್ದೇನೆ, ನಿಮ್ಮಲ್ಲಿನೇ ಒಂದು ಆತ್ಮ ಇದೆ, ಆ ಆತ್ಮನೇ ನಾನು, ಎಲ್ಲಿಯೂ ಸಕಲ ಚರಾಚರಗಳಲ್ಲಿಯೂ ಕೂಡ ನಾನಿದ್ದೇನೆ, ಹೀಗಾಗಿ ಯಾರನ್ನು ನೀವು ಹೇಳಿಸ್ಬೇಡ್ರಿ, ಯಾರಿಗೂ ಕೂಡ ನೀವು ಹೃದಯ ಗಾಯಾಗುವಂಗೆ ನೀವು ಮಾಡಬೇಡ್ರಿ, ತಾಳ್ಮೆಯಿಂದ ಇರ್ರಿ ಅಂದರೆ ನೀವು ನನ್ನ ಪ್ರೀತಿಗೆ ಪಾತ್ರರಾಗ್ತೀರಿ ಅಂತ ಹೇಳ್ತಾ ಸಕಲ ಚರಾಚರಗಳಲ್ಲಿಯೂ ನಾನು ವ್ಯಾಪಿಸಿದ್ದೇನೆ ಅಂತ ಹೇಳ್ತಾರೆ. ಆತ್ಮ ನಿಮ್ಮಲ್ಲಿ ಇರುವಂತಹ ಆತ್ಮನೇ ನಾನು ಅಂತ ಹೇಳ್ತಾರೆ. ಈ ಆತ್ಮದ ಬಗ್ಗೆ ಬಂದಾಗ
ಇಲ್ಲಿ ಒಂದು ಸ್ವಲ್ಪ ಎನ್ಲೈಟನ್ ಮಾಡಬೇಕಾಗ್ತದೆ. ಶಂಕರಾಚಾರ್ಯರು ನಿರ್ವಾಣ ಶಟಕಂ ಅಂಥೇಳಿ ಒಂದು 6 ಸ್ಟಾಂಜಾಗಳನ್ನು ಬರೀತಾರೆ. ಅದರೊಳಗೆ ಒಂದು 2 ನಾನು ಸೆಲೆಕ್ಟ್ ಮಾಡಿದ್ದೆ. ಭಾಳ ಲೆಂದಿ ಆಗ್ತದೆ. ಆತ್ಮದ ಬಗ್ಗೆ ಅವರು ಹೇಳ್ತಾರೆ, ನ ಪುಣ್ಯಂ ನ ಪಾಪಂ ನ ಸೌಖ್ಯಂ ನ ದುಃಖಂ. ಅಂದರೆ ನಾನು ಯಾವ ಪಾಪ ಪುಣ್ಯಗಳಿಂದ ಬಂಧಿತನಾಗಿಲ್ಲ, ಐಹಿಕ ಸುಖ ದುಃಖಗಳಿಂದ ನಾನು ಬಂಧಿತನಲ್ಲ. ನ ಮಂತ್ರೋ ನ ತೀರ್ಥಂ ನ ವೇದಂ ನ ಜ್ಞಾನಂ. ಯಾವ ಪುಣ್ಯಕ್ಷೇತ್ರಗಳಾಗಲಿ ಪವಿತ್ರ ಮಂತ್ರಗಳಾಗಲಿ ಅವುಗಳಲ್ಲಿ ನಾನು ಬಂಧಿತನಾಗಿಲ್ಲ. ನಾನು ವೇದವೂ ಅಲ್ಲ, ಜ್ಞಾನವೂ ಅಲ್ಲ, ಜ್ಞಾನದಲ್ಲಿಯೂ ನಾನಿಲ್ಲ. ಅಹಂ ಭೋಜನಂ ನೈವ ಭೋಜಂ ನ ಭೋಕ್ತ. ಅಂದರೆ ನಾನು ಯಾವ ಆನಂದವೂ ಅಲ್ಲ, ಸಂತೋಷ ಪಡುವಂಥ ವಸ್ತುನೂ ನಾನಲ್ಲ, ಸಂತೋಷ ಪಡುವವನೂ ನಾನಲ್ಲ. ಚಿದಾನಂದ ರೂಪಂ ಶಿವೋಹಂ ಶಿವೋಹಂ. ಅಂದರೆ ನಾನು ಸಚ್ಚಿತ್ ಆನಂದನಾದಂಥ ಚೇತನ, ನಾನೇ ಶಿವ, ನಾನೇ ಶಿವ. ಇದು 4 ಸ್ಟಾಂಜಾಳು ಬರ್ತದೆ. ಹಾಗೆ ಇನ್ನೊಂದಿದೆ, ನಮೇ ಮೃತ್ಯು ಶಂಕಾ ನಮೇವ ನಮೇವ ಜಾತಿ ಭೇದ. ನನಗೆ ಯಾವ ಮೃತ್ಯುವಿನ ಭಯವಿಲ್ಲ, ನಾನು ಮೃತ್ಯುವಿನ ಹೆದರಿಕೆಯಿಂದ ಬಂದಿದ್ದರಾಗಿಲ್ಲ. ನನಗೆ ಯಾವ ಜಾತಿ ಭೇದವೂ ಇಲ್ಲ. ಇದು ಪರಮಾತ್ಮನ ಸ್ವರೂಪ. ಪಿತಾ ನೈವ ಮೇ ನೈವ ಮಾತಾ ನ ಜನ್ಮ. ನನಗೆ ತಂದೆ ತಾಯಿಗಳು ಯಾರೂ ಇಲ್ಲ. ಅಂದರೆ ನಾನು ಮುಂದೇನೂ ಹುಟ್ಟಿಲ್ಲ, ಆತ್ಮ ಹಿಂದೆನೂ ಹುಟ್ಟಿಲ್ಲ, ಮುಂದೂ ಇಲ್ಲ. ಇದು ನಿರಂತರವಾಗಿ ಇರ್ತತಿ. ನ ಬಂಧು ನ ಮಿತ್ರಂ ಗುರುರ್ ನೈವ ಶಿಷ್ಯಂ. ಅಂದರೆ ನನಗೆ ಯಾವ ಬಂಧುಗಳು ಇಲ್ಲ, ಯಾವ ಗೆಳೆಯರೂ ಇಲ್ಲ, ಯಾವ ಆಧ್ಯಾತ್ಮಿಕ ಗುರುವೂ ಇಲ್ಲ, ಶಿಷ್ಯನೂ ಇಲ್ಲ. ನಾನು ಆತ್ಮ ನಮ್ಮಲ್ಲಿದೆ. ಚಿದಾನಂದ ರೂಪಂ ಶಿವೋಹಂ ಶಿವೋಹಂ. ಅಂದರೆ ನಾನು ಸಚ್ಚಿತ್ ಆನಂದ, ನಾನೇ ಶಿವ, ನಾನೇ ನಿಮ್ಮೆಲ್ಲರ ಆತ್ಮ ಅಂತೇಳಿ ಹೇಳ್ತಾರೆ. ಹಾಗೆ ಶಂಕರಾಚಾರ್ಯರ ನಿರ್ವಾಣ ಶಟಕ ಒಂದು ಬಗ್ಗೆ ನೀವು ಹುಡುಕಿ ಸಿಗ್ತದೆ ಯೂಟ್ಯೂಬಲ್ಲಿ, ಭಾಳ ಚೆನ್ನಾಗಿದೆ. ಅದು ಸಂಗೀತದ ಜೊತೆಗೂ ಕೂಡ ನೀವು ಓದ್ಬೋದು. ಇದಾದಮೇಲೆ 45 ಅಧ್ಯಾಯದೊಳಗೆ ಗುರುವಿನ ಪಾದಗಳಿಗೆ ನಾವು ಶರಣ ಆಗೋದನ್ನೇ ನಮ್ಮ ಶ್ರೇಷ್ಠವಾದಂಥ ಭಕ್ತಿ. ಹಿಂಗೆ ಒಂದು ಡಿಸ್ಕಷನ್ ಚಾಲು ಆದತ್ನಾಗ ಈ ಬಾಬಾರ ದೇಹ ಬಿಟ್ಟು ಕೂಡ ಆದ್ಮೇಲೇನು ಕೂಡ ದೀಕ್ಷಿತರು ಪಾರಾಯಣವನ್ನು ದಿನಾಲು ಒಬ್ಬೊಬ್ಬರು ಅವ್ರ ಫ್ರೆಂಡ್ಸ್ ಹೇಳೋದು ಮಾಡ್ತಿರ್ತಾರೆ. ಹಂಗೆ ಒಮ್ಮೆ ಬಾಂಬೆದಾಗ ಕುತ್ಕೊಂಡು ಭಾವಾರ್ಥ ರಾಮಾಯಣದ ಬಗ್ಗೆ ಹೇಳೋತ್ನಾಗ ಒಂದು ಭಾಗ ಬರ್ತದೆ. ಅಲ್ಲಿ ಜನಕರಾಜ ಅಲ್ಲಿ ತನ್ನ ಆಸ್ಥಾನದಲ್ಲಿ ಇದ್ದಂತಹ ನವನಾಥರಿಗೆ ಲಾರೆಲ್ಸ್ ಪಂಡಿತರು ಅವರಿಗೆ ಒಂದು ಪ್ರಶ್ನೆ ಹಾಕ್ತಾನೆ, ಉತ್ಕೃಷ್ಟ ಭಕ್ತಿ ಯಾವುದು? ಶ್ರೀಹರಿಯ ಮಾಯೆಯನ್ನು ಹೇಗೆ ಸುಲಭವಾಗಿ ದಾಟಬಹುದು? ಈ ಚಾಪ್ಟರ್ ಬಹಳ ಕನ್ಫ್ಯೂಸಿಂಗ್ ಇದೆ. ನೀವು ಸಚ್ಚರಿತ್ರ ಹೋದವರಿಗೆ ಬೇಗ ಅರ್ಥ ಆಗೋದಿಲ್ಲ. ಕಾಕಾ ಸಾಹೇಬರ ಅನುಮಾನ ಮತ್ತು ಆನಂದರಾವ್ ಅವರ ಕನಸು ಅಂತ ಹಿಂಗೆ ಬರ್ತೈತಲ್ಲ, ಇದು ಆ್ಯಕ್ಚುಲಿ ಹಿಂಗಿಡಬೇಕಾಗಿತ್ತು. ಗುರುವಿನ ಪಾದಗಳಿಗೆ ಶರಣಾಗುವುದೇ ಶ್ರೇಷ್ಠವಾದಂಥ ಭಕ್ತಿ. ಈ ಹೆಡ್ಲೈನ್ ಹಿಂಗೆ ಬರಬೇಕಾಗಿತ್ತು. ಯಾಕಂದರೆ ಇದರೊಳಗೆ ಬರೀ ಹೇಳ್ತಾರವರು, ಜನಕರಾಜ ತನ್ನ ಆಸ್ಥಾನದಲ್ಲಿ ಇದ್ದಂತಹ ಕುರಿತು ಒಂದು ಅವ್ರಿಗೊಂದು ಪ್ರಶ್ನೆ ಆಗ್ತಾನೆ, ಅದಕ್ಕೆ ಉತ್ತರ ಕೊಡ್ತಾರೆ. ಏನು ಪ್ರಶ್ನೆ ಅದು? ಸಚ್ಚರಿತ್ರ ಕನ್ನಡ ಇದ್ರೊಳಗೆ ಹೇಳೋದಿಲ್ಲ, ಇಂಗ್ಲೀಷ್ ಒಳಗೆ ಮತ್ತು ಮರಾಠಿ ಒಳಗೆ ಬರ್ತದೆ. ಉತ್ಕೃಷ್ಟ ಭಕ್ತಿ ಯಾವುದು? ಶ್ರೀಹರಿಯ ಮಾಯೆಯನ್ನು ಹೇಗೆ ಸುಲಭವಾಗಿ ದಾಟಬಹುದು? ಅದು ಜನಕರಾಜನ ಪ್ರಶ್ನೆ. ಅದಕ್ಕೆ ಅಲ್ಲಿ ಇದ್ದಂಥವ್ರು ಹೇಳ್ತಾರೆ, ಭಾಗವತ ಧರ್ಮವನ್ನು ನೀವು ಪಾಲನೆ ಮಾಡಬೇಕು, ಭಕ್ತರ ಗುಣಗಳೇನು ಅಂತ ಒಬ್ಬರು ಹೇಳ್ತಾರೆ. ಇನ್ನೊಬ್ಬರು ಮಾಯಾ ಅಂದರೆ ಏನು, ಮಾಯೆಯ ದಾಟೋದು ಹೇಗೆ, ಪರಬ್ರಹ್ಮ ಅಂದ್ರೇನು, ಕರ್ಮ ಅಂದ್ರೇನು, ಪರಮಾತ್ಮನ ಅವತಾರ ಮತ್ತು ಲೀಲೆಗಳನ್ನು ಒಬ್ರು ಹೇಳ್ತಾರೆ. ಶಮಸ ಅಂತ ಒಬ್ಬನು ಹೇಳ್ತಾನೆ, ಅವನು ನಾಸ್ತಿಕನಿದ್ದವ ಮರಣ ನಂತರ ಏನನ್ನು ಅನುಭವಿಸ್ತಾನೆ, ಮತ್ತು ಯುಗ ಯುಗಗಳಲ್ಲಿ ಪರಮಾತ್ಮನನ್ನು ಯಾವ ರೀತಿ ಆರಾಧಿಸಬೇಕು ಅಂತ ಹೇಳ್ತಾ, ಹರಿ ನಾಮಸ್ಮರಣೆ ಒಂದೇ ಈ ಕಲಿಕಾಲದಲ್ಲಿ ಮೋಕ್ಷಕ್ಕೆ ಮಾರ್ಗ, ಗುರುಗಳ ಪಾದಗಳಿಗೆ ಶರಣಾಗೋದೆ
ನಮಗೆ ಮಾರ್ಗ ಅಂತ ಹೇಳ್ತಾರೆ. ಆವಾಗ ದೀಕ್ಷಿತರು ನೋಡ್ಕೊತ ಶ್ಯಾಮ್ ಅವ್ರು ಹೇಳ್ತಾರೆ, ಇಲ್ಲ ಇದು ಭಾಳ ಕಠಿಣ ಐತಿ, ಇವರೆಲ್ಲರೂ ಜನಕ ರಾಜನ ಪ್ರಶ್ನೆಗೆ ಉತ್ತರ ಕೊಟ್ಟು ಅಷ್ಟು ನಾವು ಅರ್ಥ ಮಾಡ್ಕೊಳ್ಳೋದು ಆಗಂಗಿಲ್ಲ, ಅವ್ರ ಲೆವೆಲ್ಲ ಬೇರೆ ನಮ್ಮದು ಬೇರೆ ಅಂತ ಹೇಳ್ತಾರೆ. ಆವಾಗ ಏನಿಲ್ಲ, ನಾವು ಅದೃಷ್ಟ ಬಲದಿಂದ ಬಾಬಾರಂಥ ರತ್ನವನ್ನು ನಾವು ಪಡೆದೇವೆ, ಅವರ ಅಧೀನದೊಳಗೆ ನಾವು ಇದ್ದತ್ನಾಗ ಅವ್ರ ಪಾದಗಳಿಗೆ ನಾವು ಅಧೀನರಾದಾಗ ಏನೂ ಎದುರು ಕಾರಣ ಇಲ್ಲ ಅಂತ ಹೇಳ್ತಾ ಮುಂದುವರಿಸ್ತಾರೆ. ಶುದ್ಧವಾದ ಭಕ್ತಿ ಒಂದಿದ್ದರೆ ಸಾಕು, ನಾವೇ ಕಶಾತಿಯಿಂದ ಇರಬೇಕು. ಅವರು ನವನಾಥರು ಭಕ್ತಿ ಏನೂ ಇತ್ತು, ಆದರೆ ನಮಗೂ ಭಕ್ತಿ ಇಲ್ಲೇನು, ನಾವು ಯಾವ ರೀತಿಯೊಳಗೆ ಅವ್ರಿಗೆ ಕಡಿಮೆ ಅಂತ ಹೇಳಿ ವಾದಿಸ್ತಾರೆ. ನೆಕ್ಸ್ಟ್ ಡೇ ಡಿಸ್ಕಷನ್ ಬಂದತ್ನೊಳಗೆ ಒಬ್ಬರು ಪಾಕಡೆ ಅಂತ ಹೇಳೋರು, ಅವರು ಡಿಸ್ಕಷನ್ ಅಟೆಂಡ್ ಆಗ್ತಿರ್ತಾರೆ. ಅವ್ರಿಗೊಂದು ಕನಸು ಬಿಡ್ತೈತೆ, ಆ ಕನಸೊಳಗೆ ಬಾಬಾ ಸಾಗರದೊಳಗೆ ನಿಂತಿರ್ತಾರೆ, ಬಾಜು ಶ್ಯಾಮ್ ಅವರು ಇರ್ತಾರೆ. ಪಾಕಡೆಯವರು ಬಾಬಾರವ್ರ ದರ್ಶನ ಮಾಡಿದ ಕೂಡಲೇ, ನೀವು ಸಾಗರದೊಳಗೆ ಇದ್ದೀರಿ, ನಾನು ಹೆಂಗೆ ನಿಮಗೆ ನಮಸ್ಕರಿಸ್ಬೇಕು ಅಂತಂದಾಗ ಶ್ಯಾಮ್ ಹೇಳ್ತಾರೆ, ಬಾಬಾರವರ ಪಾದಗಳಿಗೆ ನಮಸ್ಕರಿಸಿ ಅವ್ರ ಮೇಲಿರ್ತಾರೆ ಅಂತ. ಅವ್ರು ನೀರಿನಿಂದ ಪಾದ ಮೇಲೆ ಎತ್ತಿದ ಮ್ಯಾಗೆ ಪಾಕಡೆಯವ್ರು ನಮಸ್ಕಾರ ಮಾಡ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಗುರುವಿನ ಪಾದಗಳಿಗೆ ನಮಸ್ಕಾರ ಮಾಡಿದರೆ ಸಾಕು, ನಾವು ಮಾಯೆಯಿಂದ ಪಾರಾಗಬಹುದು ಅಂತ ಹೇಳ್ತಾರೆ ಅವ್ರು. ನೋಡ್ರಿ, ನಾವು ನಿನ್ನೆಲ್ಲ ಇಷ್ಟೆಲ್ಲ ಡಿಸ್ಕಷನ್ ಮಾಡಿದ್ವಿ, ಅದರ ಉತ್ತರ ಇಲ್ಲೇ ಇತ್ತು ನೋಡ್ರಿ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಅವಾಗ ಹೇಳ್ತಾರೆ ಕನಸೊಳಗೆ ಬಂದಾಗ, ನಾವು ಶ್ಯಾಮಗೊಂದು ನೀನು ಸಿರಿ ಇದು ಜರತಾರಿ ಇದ್ದು ಉತ್ತರ ಕೊಡು ಅಂತ. ಅವಾಗ ಅದನ್ನು ಅವ್ರು ಒಪ್ಪೋದಿಲ್ಲ, ಏ ಬೇಡ ನನಗೆ ಯಾಕೆ ಕೊಡ್ತಾರೆ ಅಂತ ಕೂಡಲೇ ಚೀಟಿ ಹಾಕ್ತಾರೆ ಬಾಬಾರ ಫೋಟೋದ ಮುಂದೆ. ಅದ್ರಾಗ ಎಸ್ ಅಂತ ಬಂದಮೇಲೆ ಅವರು ಅದನ್ನು ತಗೊಳ್ತಾರೆ. ಈ ಹಲಿಗೆಯ ಪವಾಡವನ್ನು ಕೂಡ ನೀವು ಮೊನ್ನೆ ಕೇಳಿದ್ರಿ, ಬಾಬಾ ದ್ವಾರಕಾಮಯಿಗಳಿಗೆ ಮಲಗಬೇಕಾದ್ರೆ ಒಂದು ಸಣ್ಣ ಬಳಕು 8 ಇಂಚಿಂದು 6 ಫೂಟಿಂದು, ಅದು ಹಳೆಯ ಬಿಲ್ಡಿಂಗ್ ಅದು, ಅಲ್ಲಿ ಮೇಲೆ ಜಂತಿಯಿಂದ ಒಂದು 2 ಫೂಟ್ ಅಷ್ಟೇ, ಅಂದರೆ ಭೂಮಿಯಿಂದ 8 ಫೂಟ್ ಮೇಲೆ, ಅಲ್ಲೇ ಸುತ್ತಲೂ 4 ಕಡೆ ದೀಪ ಹಚ್ಚಿ ಅದ್ರ ಮೇಲೆ ಮಲಗ್ತಿದ್ರು. ಅದನ್ನು ಎಲ್ಲರೂ ಒಮ್ಮೆ ಇದ್ರ ಮೇಲೆ ಹೆಂಗತ್ತಾರೆ ಬಾಬಾ ನೋಡೋಣ ಇಷ್ಟು ತಿಳುವೈತಿದ್ರು ಅಂತ ಅಂದತ್ನಾಗ ಅವರು ಏ ಇದನ್ನು ಬೇಡ ಅಂಥೇಳಿ ಹೊಡೆದ್ಬಿಡ್ತಾರೆ. ನಿನ್ನೆ ಯಾಕೆ ನೀವು ಇದನ್ನೆಲ್ಲ ನೋಡೋಕೆ ಬಂದಿದೆ, ಅವ್ರಿಗೆ ಬಾಬಾರೊಳಗೆ ಅಷ್ಟು ಸಿದ್ಧಿಗಳು ಇರ್ತಾವಲ್ಲ, ಸೊ ಅದನ್ನು ಯೂಸ್ ಮಾಡಿ ಅವ್ರ ಮ್ಯಾಗ ಹೋಗಿ ಹತ್ತಿರ್ತಾರೆ ಅಂತ ಹೇಳ್ತಾರೆ. ನಾನು ಮ್ಯಾಗ ಮಲಗೋದಿಲ್ಲ, ಮಾಲಸಾಪತಿ ನೆಲದ ಮ್ಯಾಗ ಮಲಗಿಸಿ ನಾನು ಹ್ಯಾಂಗೆ ಮ್ಯಾಗ ಮಲ್ಕೊಳ್ಳಿ ಅಂತದ್ನಾಗ ದೀಕ್ಷಿತರು, ಇಲ್ಲ ನಾನು ಅವಂಗೂ ಒಂದು ಅಲಿಗೆ ಕೊಡಿಸ್ತೇನೆ ಅಂದೆ, ಅವ ಏನು ಅಲಿಗೆ ಮ್ಯಾಗ ಮಲಗ್ತಾನೆ, ಅಷ್ಟು ಎತ್ತರ ಮೇಲೆ ಮಲಗಾಕೂ ಭಾಳ ಅರ್ಹತೆ ಬೇಕು ಅವನಿಗೇತೇನು ಮಕ್ಕು ಅಂತಂದ್ರೆ ನೆಲದ ಮೇಲೇನೆ ಮಕ್ಕೊಳ್ಳೋದಾಗಂಗಿಲ್ಲ ಅವನಿಗೆ. ತಾತ್ಯಾ ಸಾಹೇಬ್ ಮಾಳಸಾಪತಿಯವರು ಬಾಬಾ 3 ಮಂದಿ ತ್ರಿಕೋನ ಆಕಾರದೊಳಗೆ ಮಲಗ್ತದೆ, ಕಾಲು ಒಂದೇ ಕಡೆ ಮಾಡಿ ಮಲಗೋದಂದ್ರೆ ಮಲಗೋದಿಲ್ಲ, ಪೂರ್ಣ ರಾತ್ರಿ ಎಚ್ಚರ ಇರು. ಅವ್ರು ಹೇಳಿರ್ತಾರೆ ಒಬ್ಬರು ಮಲ್ಕೊಂಡು ಕೂಡಲೇ ಇನ್ನೊಬ್ರು ಎಬ್ಬಿಸ್ಬೇಕಂತ ಅವ್ರು ಹೇಳ್ತಾರೆ. ಅವ್ನು ಎಷ್ಟೋ ಸರ್ತಿ ನಾನು ಅವ್ನಿಗೆ ಎಬ್ಬಿಸ್ಬೇಕಾಗ್ತೈತಿ ಏ ಹೇಳು ಅಂಥೇಳಿ ಸುಮ್ಮನೆ ಮಲಗಿರ್ತಾನ ಅವನು. ಅದಕ್ಕೆ ಬಾಬಾ ಹೇಳ್ತಾರೆ, ನಾನು ಯಾವಾಗಲೂ ನಿರಂತರವಾಗಿ ನಾಮಸ್ಮರಣೆಯನ್ನು ಮಾಡ್ತೇನೆ, ನನ್ನ ಕೈ ಮೇಲೆ ನನ್ನ ಎದೆ ಮೇಲೆ ಬೇಕಾದ್ರೆ ನೀವು ಕೈ ಇಟ್ಟು ನೋಡ್ರಿ ಅಂತೇಳಿ ಹೇಳ್ತಾರೆ. ಅದು ನಿಜವಾಗಿಯೂ ಇರ್ತದೆ. ಹಾಗೆ ನಮ್ಮನ್ನು ಹೇಳಿದ್ನಲ್ಲ, ಖಂಡ ಯೋಗ ಸಾಧನೆ ಮಾಡ್ಬೇಕಾದ್ರೆ ಅವರ ಅಂಗಗಳಲ್ಲಿ ಕೂಡ ಆ ನಾಮ ಹೊರಗೆ ಬರ್ತಿತ್ತು. ಒಂದು ವಿಠಲನ ಭಕ್ತರಾದಂಥ ಒಬ್ಬ ಚಮ್ಮಾರ ಒಬ್ಬ ವಿಠಲನ ಭಕ್ತ ಇರ್ತಾನೆ, ಬಹಳ ಚಂದ ಧ್ವನಿ ಇರ್ತೈತಿ, ಧ್ವನಿ ಭಾಳ ಚಂದ ಹಾಡ್ತಿರ್ತಾನೆ. ಅವನ್ನ ಎಲ್ಲರೂ ವಿಠಲನ ಗುಡಿ ಮುಂದೆ ನಿಂತ್ಕೊಂಡು ಅವ್ನು ಹಾಡೋದು ಕೇಳ್ತಾರ ಹೊರತು ಗುಡಿಯೊಳಗೆ ಯಾರೋ ಅವ್ನು ಬಿಡ್ತಿರಂಗಿಲ್ಲ. ಅವಂಗಾರ ನಾನು ವಿಠಲನ ಜೊತೆಗಿರ್ಬೇಕು, ನಾನು ಇವ್ರು ಯಾಕೆ ಒಳಗೆ ಬಿಡುವಲ್ರು ಅಂತ ಅವ್ರ ತಲೆ. ಹಾಗಿದ್ದಾಗ ಒಂದು ದಿವಸ ವಿಠಲ ಅವ್ರ ಭಕ್ತಿಗೆ ನೆಚ್ಚಿ ಪ್ರತ್ಯಕ್ಷ ಆಗಿ ಅವ್ರೇನು ಹೇಳ್ತಾರೆ ಬಾಯಿಲ್ಲ ನಾ ಇಬ್ಬರು ಕಡೆ ಮಾತಾಡ್ಕೊಂಡು ಕುಂದ್ರು ಅಂತೇಳಿ ಗರ್ಭಗುಡಿಯೊಳಗೆ ಕರ್ಕೊಂಡೋಗಿ ವಿಠಲ ಮತ್ತು ಈ ಚಮ್ಮಾರ ಮಾತಾಡ್ಕೊಂಡು ಕುಂದಿರ್ತಾರೆ. ಮಾತಾಡ್ಕೊಂಡು ಕೂಡ್ತಾರೆ ಎಷ್ಟೊತ್ತು ಮಾತಾಡ್ತಾರೆ ಅಂತಂದರೆ ಬೆಳಗಾಗ್ಬಿಡ್ತೈತೆ. ಬೆಳಗಾದ ಕೂಡಲೇ ಅವ ಇವ ಬಂದು ಪೂಜಾರಿ ಬಂದು ಕಿಲಿ ತೆಗೆದ ನೋಡಿದ್ರೆ ಇವರು ಒಳಗಡೆ ಇದ್ದಾರೆ, ಅಯ್ಯೋ ಇವರು ಬಹಿಷ್ಕೃತ, ಇವ್ರು ಹೆಂಗೆ ಒಳಗಡೆ ಬಂದರು ಅಂತ ಊರವ್ರಿಗೆ ಹೇಳಿ ಹಿರಿಯರಿಗೆಲ್ಲ ಹೇಳಿ ಇವರಿಗೆ ದಂಡ ಹಾಕಬೇಕು. ಮತ್ತು ಏನು ದಂಡ ಹಾಕಬೇಕು ಅಂದ್ರೆ, ಇಲ್ಲ ಇವ್ರನ್ನ ಊರಿಂದನೇ ಹೊರಗೆ ಬಿಡಿಸ್ಕೊಡೋಣ, ನದಿ ದಂಡಿ ಆ ಕಡೆಗೆ ಹಾಕೊಂಡು ಇವರಿಗೆ ಅಂತ ಹೇಳಿ ಚಂದ್ರಭಾಗ ನದಿ, ಆ ನದಿ ಆ ಕಡೆಗೆ ಇವರಿಗೆ ಶಿಫ್ಟ್ ಮಾಡ್ತಾರೆ. ಇವರು ಇಲ್ಲಿ ಸಮೀಪನ ಬರಬಾರ್ದು ದೇವಸ್ಥಾನದ ಹತ್ರ ಸರಿ ಅಂತ ಆ ಕಡೆ ಶಿಫ್ಟ್ ಮಾಡಿದಾಗ ಒಂದು ದಿವಸ ಅವರು ಊಟ ಮಾಡೋ ಹೊತ್ತಿನಾಗ ವಿಠಲ ಬರ್ತಾನೆ.
ಏನು ನಾನು ಊಟ ಮಾಡ್ತೇನೆ, ಇವರು ಕೂಡ ಊಟ ಮಾಡೋಣ, ದಂಡ ನದಿ ದಂಡಿ ಮೇಲೆ ಕುತ್ಕೊಂಡು ಮಾಡ್ತಾರೆ. ವಿಠ್ಠಲ ಬಂದಿದ್ದು ಊಟ ಮಾಡಕತ್ತಿದ್ದು ಆ ಚಮ್ಮಾರನ ಹೆಂಡತಿ ಮತ್ತು ಚಮ್ಮಾರ ಮತ್ತು ವಿಠ್ಠಲ ಬಿಟ್ಟು ಯಾರಿಗೂ ಕಾಣ್ತಿರಂಗಿಲ್ಲ. ಹೀಗೆ ಇವರು ಊಟ ಮಾಡೋದ್ರನ್ಯಾಗ ಅಲ್ಲಿ ಆ ವಿಠ್ಠಲ ದೇವರ ಗುಡಿಗೆ ಪೂಜಾರಿ ಬರ್ತಾನೆ ನದಿಯೊಳಗೆ ಸ್ನಾನ ಮಾಡ್ಬೇಕಂತ. ಅವ ಬಂದು ಸ್ನಾನ ಮಾಡ್ಬೇಕಾದ್ರೆ ಈ ಕಡೆಗೆ ಏನಾಗ್ತೈತಿ, ಈ ಚಮ್ಮಾರನ ಹೆಂಡತಿ ಸರ್ವ್ ಮಾಡೋ ಟೈಮ್ನಾಗ ಒಂಚೂರು ಮೊಸರು ವಿಠ್ಠಲನ ದೋತ್ರದ ಮೇಲೆ ಕೆಡಿ ಬಿಡ್ತಾನೆ. ಅವಾಗ ಅವನ ಹೆಂಡತಿಗೆ ಬೈತಾನೆ, ಏ ಚಂದಾಗ ನೋಡಕ್ ಬರ್ತಿಲ್ಲ, ಕಣ್ಣು ಮ್ಯಾಗ ಹೋಗ್ಯಾವ ನೀನು, ಚಂದಾಗ ನೋಡಕ್ ಬರ್ತಿಲ್ಲ ಅಂತ ಹೇಳಿ ಬೈತಾನೆ. ಇವ ನೋಡ್ತಾನೆ ಪೂಜಾರಿ, ಇವ ಯಾರಿಗೆ ಬೈಯಾಕತ್ತಾನ, ನಾ ಒಬ್ಬನ ಅದೀನಿ ಇಲ್ಲೇ, ನನಗ ಬೈಯಾಕತ್ತಾನ ಇವ ಅಂತ ಇವ ಪೂಜಾರಿ ತಿಳ್ಕೊಂಡು ಹೋಗಿ, ನೀನು ಊರು ಬಿಟ್ಟು ಹೊರಗೆ ಹಾಕಿದ್ರು ನೀನು ಸೊಕ್ ಮುರ್ದಿಲ್ಲಲ್ಲ ಅಂಥೇಳಿ ಜೋರು ಒಂದು ಕಪಾಳಕ್ಕೆ ಹೊಡಿತಾನ. ಅವನು ಹೊಡೆದಾಗ ಸ್ನಾನಕ್ಕೆ ಅವನಿಗೇನು ಅನ್ನೋದಿಲ್ಲ, ಸುಮ್ಮನೆ ಇರ್ತಾನೆ. ಹಳ್ಳಿ ಬಂದು ವಿಠ್ಠಲನ ಮೂರ್ತಿಗೆ ಪೂಜೆ ಮಾಡ್ಬೇಕಂತೇಳಿ ಆ ಪೂಜಾರಿಗೆ ಹೋದ್ರೆ ಇವ ಯಾವ ಗಲ್ಲಕ್ಕೆ ಅವನಿಗೆ ಹೊಡೆದಿರ್ತಾನ ಆ ಗಲ್ಲು ವಿಠ್ಠಲಂದು ಬಾತಿರ್ತಿದ್ದಂತೆ. ಅವಾಗ ಅವನು ನೋಡ್ತಾನ, ಅಯ್ಯೋ ನಾನು ಎಂಥ ಕೆಲಸ ಮಾಡಿದೆ. ಅವನು ಭಾಳ ಆಧ್ಯಾತ್ಮಿಕವಾಗಿ ಉನ್ನತ ಮಟ್ಟದೊಳಗದಾನ, ಅವನಿಗೆ ನಾನು ಹಿಂಗೆಲ್ಲ ಮಾಡಿದ್ದು ಅಂತೇಳಿ ಕ್ಷಮಾ ಕೇಳಿ ಅವನು ಕರ್ಕೊಂಡ್ಬಂದು ಅವತ್ತಿಂದ ಎಲ್ಲ ಒಳಗಡೆ ಬಿಡ್ತಾರ. ಮುಂದೆ ಒಂದು ದಿವಸ ಅವನು ಎಲ್ಲೋ ಒಂದು ಕಡೆ ಕೆಲಸಕ್ಕೆ ಹೋದ್ನಾಗ ತೀರ್ಕೊಂತ, ತೀರ್ಕೊಂಡು ಕೂಡಲೇ ವಿಠ್ಠಲ ಅವರ ಗುಡಿ ಪೂಜಾರಿಗಳಿಗೆ ಹೇಳ್ತಾರ, ಕನಸಿನೊಳಗೆ ಬಂದು ಹೇಳ್ತಾರೆ, ಇಲ್ಲ ಅವನು ನಮ್ಮನ್ನು ಬಿಟ್ಟು ಹೋದ, ಮತ್ತು ಹೆಂಗೆ ಮಾಡೋದು, ಇಲ್ಲ ಅವನದೊಂದು ಆಸೆ ಇತ್ತು, ನನ್ನ ಗುಡಿ ಮುಂದೆ ಅವನದೊಂದು ಸಮಾಧಿ ಆಗ್ಬೇಕು ಅನ್ನೋದೊಂದು ಆಸೆ, ಯಾಕಂದ್ರೆ ಈ ನಾ ಇರೋ ತನಕ ನಾನು ಒಳಗೆ ಬಿಡಲಿಲ್ಲ, ಇವರು ನನ್ನ ಸಮಾಧಿ ಮಾಡೋರು ಇಲ್ಲೇ ಮಾಡ್ಬೇಕು ನೋಡು ಅಂತೇಳಿ ಒಂದು ಆಸೆ ಇತ್ತು ಅವನಿಗೆ, ಅದೊಂದು ಹಂಗೆ ಉಳಿತು ನೋಡು ಅಂತ ಕೂಡಲೇ ಅವ್ರು ಹೇಳ್ತಾರೆ, ಇಲ್ಲ ನಾವು ಹೋಗಿ ಅವನ್ನ ತೊಗೊಂಡ್ಬರ್ತೇವೆ, ಬಾಡಿ ತೊಗೊಂಡ್ಬರ್ತೇವೆ. ಇಲ್ಲ ಹೆಂಗೆ ತೊಗೊಂಡ್ಬರ್ತೀರಿ, ಎಲ್ಲ ಅವ್ರ ಕೆಲಸಕ್ಕೆ ಹೋದತ್ನೊಳಗೆ ಗ್ವಾಡಿ ಬಿದ್ದು ಅವನ ಕೂಡ ಒಂದು ನಾಲ್ಕೈದು ಮಂದಿ ಇದ್ದರು, ಎಲ್ಲರೂ ಸತ್ತಾರೆ. ಈಗ ನೀವು ಅಲ್ಲಿ ಹುಗ್ಗರೊಳಗನ ಅವನ್ನ ಎಲ್ಲನೂ ದಹನ ಮಾಡಿಬಿಟ್ಟಿರ್ತಾರೆ, ಅಂತ್ಯಕ್ರಿಯೆ ಎಲ್ಲ ಮಾಡಿಬಿಟ್ಟಿರ್ತಾರೆ, ನಿಮ್ಗೆ ಹೆಂಗೆ ಗೊತ್ತಾಗ್ತೈತಿ. ಅವಾಗ ಮತ್ತೆ ಹೊಳ್ಳಿ ವಿಠಲ್ ಕೇಳ್ತಾರೆ, ಹೌದು ಮತ್ತು ಅವ್ನಿಗೆ ಹೆಂಗೆ ಗೊತ್ತಾಗಿಡಿದ ನಾನು. ಅವಾಗ ವಿಠಲ್ ಹೇಳ್ತಾನೆ, ಅಲ್ಲಿ ಏನು ಎಲುಬು ಬಿದ್ದಾವಲ್ಲ ಅದು ಎಲ್ಲನೂ ಆರಿಸ್ಕೋತ ಹಿಂಗೆ ಹಿಂಗೆ ಮಾಡ್ಕೊತವ್ರಿ, ಯಾವ ಎಲುಬುಗಳನ್ನು ನೀವು ಅಳೆಯಾಡಿಸ್ದಾಗ ವಿಠಲ ವಿಠಲ ಜೈ ಜೈ ವಿಠಲ ಶ್ರೀಹರಿ ವಿಠಲ್ ಅಂಥೇಳಿ ಏನು ಮಾತು ಬರ್ತಾವಲ್ಲ ಅದು ಇವ್ನ ಚಮ್ಮಾರನ್ನ ತಿಳ್ಕೊರಿ, ಅವೆಲ್ಲ ತೊಗೊಂಡು ಬಂದು ಇಲ್ಲಿ ಸಮಾಧಿ ಮಾಡ್ಕೊಂಡೆ. ಇದು ನಾಮಸ್ಮರಣೆ, ಕಂಟಿನ್ಯೂಸ್ ನಾಮಸ್ಮರಣೆ ಹೇಗಿರ್ತದೆ ಅಂತಂದರೆ, ನಮ್ಮ ದೇಹಾವಸಾನದ ನಂತರವೂ ಕೂಡ ಅವನಿಗೆ ಎಷ್ಟು ಆಧ್ಯಾತ್ಮಿಕವಾಗಿ ಮುಂದುವರೆದಿರಬೇಕು ಅಂತ ನಾವು ಇದರಿಂದ ಅರ್ಥ ಮಾಡ್ಕೋ. ಹಾಗೆ ನಾಮಸ್ಮರಣೆಯ ಯಾತ್ರೆಯನ್ನು ನಾವು ಗಮನಿಸಬೇಕಾಗ್ತದೆ. ಒಂದ್ಸರ್ತಿ ಇವರು ಟೂರಿಗೆ ಹೋಗ್ತಾರೆ, ಶ್ಯಾಮವರೆಗೆ ಆಗಲೆಲ್ಲ ಟೂರಿಗೆ ಕಳಿಸ್ತಿರ್ತಾರೆ ಬಾಬರ್ ಅಂತ ನಾನು ನಿಮಗೆ ಬನ್ನಿ ಹೇಳಿದೆ. ದೀಕ್ಷಿತರು ಗ್ವಾಲಿಯರ್ದೊಳಗೆ ಒಂದೇನೋ ಫಂಕ್ಷನ್ ಮಾಡ್ತಾರೆ, ಆಮೇಲೆ ಚಾಂದೋರ್ಕರ್ ಅವರು ಇದು ನಾಗ್ಪುರದೊಳಗೆ ಒಂದು ಫಂಕ್ಷನ್ ಮಾಡ್ತಾರೆ, ಅದಕ್ಕೆ ಬಾಬರ್ನ ಕರೀತಾರೆ, ನೀವು ಬರ್ರಿ ನಮ್ಮ ಮನೆಗೆ ಫಂಕ್ಷನ್ಗೆ. ಬಾಬಾ ಹೇಳ್ತಾರೆ, ನಾ ಬರೋಂಗಿಲ್ಲ, ಇವನು ಕರ್ಕೊಂಡು ಹೋಗ್ರಿ, ನಾನು ಕಾಶಿ ಮತ್ತು ಪ್ರಯಾಗಕ್ಕೆ ಹೋಗೋದೈತಿ, ನಾ ಹೋಗಿ ಇವ್ರಿಗಿನ್ನ ಮೊದಲೇ ನಾನು ಅಲ್ಲಿ ಮುಟ್ತೇನೆ ಅಳ ಅಂತ ಹೇಳಿ. ಅದು ಅರ್ಥ ಆಗೋದಿಲ್ಲ ಇವರಿಗೆ, ಏನು ಹಿಂಗಂದ್ರು ಬಾಬಾ ಸರಿ ಅಂಥೇಳಿ ಅವರು ಚಾಂದೋರ್ಕರ್ ಅವರು ಮತ್ತು ದೀಕ್ಷಿತ್ ಅವರು ಒಂದಿಷ್ಟು ರೊಕ್ಕ ಕೊಡ್ತಾರೆ ಇವರಿಗೆ, ಅದನ್ನು ತೊಗೊಂಡು ಈ ನಮ್ಮ ಗುಡಿಗೇನು ಬಂದಿದ್ರಲ್ಲ ಗಣಪತಿ ಕೋತೆ ಪಾಟೀಲ್ ಅವರ ಅಜ್ಜ ಅಪ್ಪ ಸಾಹೇಬ್ ಕೋತೆ ಪಾಟೀಲ್ ಅವರವರು ಕೂಡಿ ಹೋಗ್ತಾರೆ. ಹೋಗಿ ಒಂದು ಎರಡು ತಿಂಗಳು ಪ್ರವಾಸ ಮಾಡಿ ಅಯೋಧ್ಯೆ ಕಾಶಿ ಎಲ್ಲ ನೋಡ್ಕೊಂಡು ಗಯಾಕ್ ಬರ್ತಾರೆ. ಗಯಾಕ್ ಬಂದ ಮೇಲೆ ಅಲ್ಲಿ ಒಬ್ಬ ಹೋಟೆಲ್ ಮ್ಯಾನೇಜರ್ ಏನಿರ್ತಾನ ಅವನ ಮನೆಗೆ ಹೋಗಿ ವ್ಯವಸ್ಥೆ ಮಾಡ್ತಾರೆ, ಯಾಕಂದರೆ ಎಲ್ಲರೂ ಜನ ಹೋಗಿಬಿಟ್ಟಿರ್ತಾರೆ. ಅವಾಗ ಅವ್ರು ಕೇಳ್ತಾರೆ, ಯಾರು ಶ್ಯಾಮ್ ಅವ್ರು, ಇಲ್ಲ ಇಲ್ಲ ಏನ್ರಿ ಮತ್ತು ಪ್ಲೇಗ್ ಏನ್ರಿ ಆಯಿತು ಹೆಂಗೋ, ಎಲ್ಲರೂ ಹೋಗ್ಬಿಟ್ಟಾರ ಅಂದ್ರೆ, ಏ ಇಲ್ಲ ಇಲ್ಲ ಏನಿಲ್ಲ, ನೀವು ಆರಾಮಿರಿ ನಮ್ಮ ಮನೆಯೊಳಗೆ, ನೀವು ಏನು ತೊಂದರೆ ಇಲ್ಲ ಅಂದ್ರೆ. ಅಲ್ಲಿ ಬಾಬಾರ ಫೋಟೋ ನೋಡ್ತಾರೆ ಅವ್ರು, ಬಹಳ ಕಣ್ಣಾಗಿ ನೀರು ಬರ್ತಾವ್ರಿ, ನೋಡ್ರಿ ನನ್ಕಿನ ಮೊದಲು ಬಾಬಾ ನಾನು ಬರ್ತೇನೆ ಕಾಶಿ ಪ್ರಯಾಗಕ್ಕೆ ಹೋಗೋದೈತೆ ಅಂತ ಹೇಳಿದಲ್ಲ, ಇದೆ ನೋಡ ಭಕ್ತನ ಭಕ್ತ ಸ್ಮರಣೆ ಮಾಡಿದರೆ ಭಗವಂತ ಜೊತೆಗೇ ಇರ್ತಾನೆ, ಅವನಕಿನ ಮೊದಲೇ ಇರ್ತಾನೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಅವಾಗ ಅವ್ರು ಕೇಳಿದ್ರು, ನಿಮ್ಗೆ ಇದು ಫೋಟೋ ಹೆಂಗೆ ಸಿಕ್ತು ಅಂತಂದಾಗ, ಇಲ್ಲ ನಾನು 12 ವರ್ಷದಿಂದ ಶಿರಡಿಗೆ ಹೋದತ್ನೊಳಗೆ ಅಲ್ಲಿ ಮನಮಾಡದೊಳಗೆಲ್ಲ ನಾನು ಇವರು ಇದ್ದಾರೆ ಏಜೆಂಟ್ಸ್ ಇದ್ದಾರೆ ಅವರು ಇಲ್ಲಿಗೆ ಯಾರು ಇಲ್ಲಿಗೆಲ್ಲ ಪುಣ್ಯ ಪ್ರವಾಸವನ್ನು ಮಾಡಲಿಕ್ಕೆ ಬರ್ತಾರೆ, ಗಯಾ ಕಾಶಿ ಯಾತ್ರಕ್ಕೆ ಯಾರು ಬರ್ತಾರೆ
ಅವ್ರಿಗೆ ನಾವು ಹೆಲ್ಪ್ ಮಾಡೋಕ್ಕೆ ಮಾರ್ಗದರ್ಶನ ಮಾಡೋಕ್ಕೆ ಕೆಲವೊಂದು ಏಜೆಂಟ್ಸ್ ಅದಾರೆ, ಅವ್ರು ಕರ್ಕೊಂಡು ನಾನು ಶ್ಯಾಮ್ ಅವ್ರ ಮನೆಗೆ ಹೋದಾಗ ಇದು ಕೊಟ್ಟರು ಅಂತ, ಏ ನಮ್ಮ ಮನೆಯೇ ಅದು ನಾ ಕೊಟ್ಟಿದ್ದೆ ಫೋಟೋ ಅಂತ ಭಾಳ ಖುಷಿ ಆಗ್ತಾರೆ. ಹೀಗೆ ಋಣಾನುಬಂಧ ಬಾಬಾರವರು ಭಕ್ತರು ಕೂಡ ಹೇಗಿರ್ತಾರೆ ಅನ್ನುವಂಥದ್ದು ಒಂದು ಮಾತು.